ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ಯನ ಮಟ್ಕೊಳ್ಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರ್ಯನ ಮಟ್ಕೊಳ್ಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ರಾಜ್ಯ ಸರ್ಕಾರ ಉದ್ಯೋಗ ಫ್ರೆಂಡ್ಸಲ್ಲಿ 4ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿಯಾಗಿದೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಫ್ರೆಂಡ್ಸ್. ಒಂದು ನೀರು ನೇಮಕಾತಿಯಾಗಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸಿ ಎಸ್ ಸಿ ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ ಫ್ರೆಂಡ್ಸ್. ವಿಷಯ ಹೋಗೋಣ ಫ್ರೆಂಡ್ಸ್. ನೋಡಿ, ಉದ್ಯೋಗ ಬಂದುಬಿಟ್ಟು WCD ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯೋಗವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಉದ್ಯೋಗ ನೇಮಕಾತಿಯಾಗಿದೆ. WCD ಶಿವಮೊಗ್ಗ ನೇಮಕಾತಿ 22, 74 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, WCD ಶಿವಮೊಗ್ಗ ನೇಮಕಾತಿ 22. ಸಂಸ್ಥೆ ಹೆಸರು ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ. WCD ಶಿವಮೊಗ್ಗ ಕೊಟ್ಟಿದ್ದಾರೆ. ಪೋಸ್ಟ್ ವೇರ್ ಬಂದುಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 74 ಹುದ್ದೆ ಕಾಯಲಿವೆ. ಇದು ಇಲ್ಲಿ ವೇತನ ಬಂದುಬಿಟ್ಟು WCD ಶಿವಮೊಗ್ಗ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ವೇತನ ಬಂದುಬಿಟ್ಟು. ಉದ್ಯೋಗ ಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯೋಗವಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಮೋಡ ಬಂದುಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವೆಬ್ಸೈಟ್ ಬಂದುಬಿಟ್ಟು anganwadi.nic.in ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ WCD ಶಿವಮೊಗ್ಗ ಉದ್ಯೋಗ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ಕೂಡ ಕೊಟ್ಟಿದ್ದಾರೆ, ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ 13 ಪೋಸ್ಟ್ಗಳಿವೆ, ಸಹಾಯಕಿಗೆ ಬಂದುಬಿಟ್ಟು 61 ಪೋಸ್ಟ್ಗಳಿವೆ. ಟೋಟಲ್ 71 ಪೋಸ್ಟ್ಗಳಾಗಿವೆ ಇಲ್ಲಿ ಫ್ರೆಂಡ್ಸ್. ಅನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು WCD ಶಿವಮೊಗ್ಗ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ 4ನೇ ತರಗತಿ, 9ನೇ ತರಗತಿ ಅಥವಾ SLC ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಗೆ SSLC ಪಾಸ್ ಆಗಿರಬೇಕು, ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ 4ನೇ ತರಗತಿ ಅಥವಾ 9ನೇ ತರಗತಿ ಪಾಸ್ ಆಗಿರಬೇಕು. ಅದೇ ರೀತಿ ವಯಸ್ಸಿನ ಮಿತಿಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿವಮೊಗ್ಗ ನೇಮಕಾತಿಯ ಸೂಚನೆ ಪ್ರಕಾರ ಅಭ್ಯರ್ಥಿಯು 31/7/2022 ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ವರ್ಷಗಳಿಗೆ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಲ್ಲಿಕೆ ಬಂದುಬಿಟ್ಟು PH ಅಭ್ಯರ್ಥಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಸುಮಾರು 10 ವರ್ಷಗಳ ಸಲ್ಲಿಕೆ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಕೊಳ್ಳಬೇಕಾದ್ರೆ ಯಾವುದೇ ರೀತಿ ಶುಲ್ಕವಿಲ್ಲ, ಉಚಿತವಾಗಿ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಫ್ರೆಂಡ್ಸ್, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಅದಕ್ಕಿಂತ ಮುಂಚೆ ಡೇಟ್ ನೋಡೋಣ. ನಾವು ಡೇಟ್ ಬಂದುಬಿಟ್ಟು ಈ ರೀತಿಯಾಗಿದೆ ನೋಡಿ, ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದುಬಿಟ್ಟು 16/8/2022 ಅರ್ಜಿಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 16/9/2022 ಅಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇವಾಗ ಆಫೀಸ್ ಕಡೆ ಬಂದಂಥ PDF ಮತ್ತು ಅರ್ಜಿ ಫಾರ್ಮ್ ನೋಡ್ಕೊಂಬರೋಣ. ಫ್ರೆಂಡ್ಸ್, ನೋಡಿದ ಆಫೀಸ್ ಕಡೆ ಬಂದಂಥ PDF ಆಗಿದೆ, ಸುಮಾರು 5 ಪೇಜ್ ಇದೆ. ಇಲ್ಲಿ ಕೊಟ್ಟಿದ್ದರಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಅಂತ. ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯ 7 ತಾಲೂಕುಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿ ಅರ್ಜಿ ಆಹ್ವಾನಿಸಿ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ನೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿ ಕೊಟ್ಟಿದ್ದಾರೆ. ಅರ್ಜಿಗಳು ಸಲ್ಲಿಸಬೇಕು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಏನಿದೆ ಅಂತ. ಅಂದರೆ SLC ಮಾರ್ಕ್ಸ್ ಕಾರ್ಡು, ಜನನ ಪ್ರಮಾಣಪತ್ರ, ವಿದ್ಯಾರ್ಥಿ ಅಂಕಪಟ್ಟಿ, ತಹಸೀಲ್ ಕಡೆಯಿಂದ ಪಡೆದ ಪ್ರಮಾಣ, ವಾಸಸ್ಥಳ ದೃಢೀಕರಣ ಪತ್ರ, ಜಾತಿ ಪ್ರಮಾಣಪತ್ರ ಎರಡನ್ನು ಕೇಳಿದ್ದಾರೆ, ಸರಿ ನೋಡ್ಕೊಳ್ಳಿ ಏನಿದೆ. ಅದೇ ರೀತಿಯಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ನೋಡಿ, 10/8/2022 ಅಧಿಸೂಚನೆ ಬಂದಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 13 ಅಂಗನವಾಡಿ ಕಾರ್ಯಕರ್ತೆ ಮತ್ತು 61 ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅಂದರೆ ಡೇಟ್ ನೋಡಬೇಕಂದ್ರೆ ಆಗಲೇ ಇದೇ ರೀತಿ ಡೇಟ್ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದುಬಿಟ್ಟು 16/8/2022 ಬೆಳಗ್ಗೆ 10 ಗಂಟೆಗೆ ಓಪನ್ ಆಗ್ತದೆ. ಆಮೇಲೆ ಕೊನೆ ದಿನಾಂಕ ಬಂದುಬಿಟ್ಟು 16/9/2022 ಸಂಜೆ 5:30ಕ್ಕೆ ಕ್ಲೋಸ್ ಆಗ್ತದೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಇಲ್ಲಿ ಪೋಸ್ಟ್ ವರ್ಕರು ಮತ್ತು ಡಿಸ್ಟ್ರಿಕ್ ಸಂಬಂಧಿಕೊಂಡಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತ್ ಹೆಸರು ಮತ್ತು ಸೆಂಟ್ರಲ್ ನಿಮ್ಮ ಹೆಸರು ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬರ್ತದೆ ನೋಡ್ಕೊಳ್ಳೋದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಎಲ್ಲವನ್ನು ವೇಕೆನ್ಸಿ ಲಿಸ್ಟ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅಂತ ನೋಡ್ಕೊಳ್ಳಿ, ನಿಮ್ಗೆ ಯಾವ ಕಾಸ್ಟ್ ಬರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಆಫೀಸಲ್ಲಿ ವೆಬ್ಸೈಟ್ ಹೋಗೋಣ. ಓಕೆ ಫ್ರೆಂಡ್ಸ್, ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳು ಆನ್ಲೈನ್ ನೇಮಕ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ಸುಮಾರು 4 ಜಿಲ್ಲೆಯದು ಅರ್ಜಿಗಳು ಓಪನ್ ಆಗಿದೆ. ಇವಾಗ ಮೊದಲನೇದಾಗಿ ಶಿವಮೊಗ್ಗ ಕೊಟ್ಟಿದ್ದಾರೆ, ಎರಡನೇದು ಯಾದಗಿರಿ, ಆಮೇಲೆ ಬೆಳಗಾವಿ, ಆಮೇಲೆ ಉಡುಪಿ ಕೊಟ್ಟಿದ್ದಾರೆ. ಇವಾಗ ನಾವು ನೋಡ್ತಿರೋದು ಶಿವಮೊಗ್ಗ ಜಿಲ್ಲೆಯ ಮೊದಲನೇದಾಗಿದೆ. ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಫ್ರೆಂಡ್ಸ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ PDF. ನೀವು ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಇದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಆಮೇಲೆ ಹಾಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಕೆಳಗಡೆ ಬಂದರೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮದು ಶಿವಮೊಗ್ಗ ಜಿಲ್ಲೆ ಬರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಹುದ್ದೆಯನ್ನು ಆಯ್ಕೆ ಮಾಡಿ ಅಂದರೆ ನಿಮ್ಮ ಯಾವ ಕೆಲಸ ಬರುತ್ತೆ, ಸಹಾಯ
ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡೀಟೇಲ್ಸ್ ಹೇಗೆ ಬಂದಿದೆ ಸರಿಯಾಗಿ ನೋಡ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ಯೋಜನೆ ಆಯ್ಕೆ, ಸ್ಥಳದ ಆಯ್ಕೆ, ಈ ಆಯ್ಕೆ ಮಾಡ್ಕೋಬೇಕಾದ ಯಾವುದಂತೆ, ಯಾವ ಡಿಸ್ಟಿಕ್ ಬರ್ತೋ ಯಾವುದು ತಾಲೂಕು ಬಂದು ನೋಡ್ಕೊಳ್ಳಿ. ಸಾಗರ ತಗೋಣ. ಆಮೇಲೆ ಪ್ಲೇಸ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ನ ನೀವು ಫಿಲ್ಅಪ್ ಮಾಡ್ಬೋದು. ಸರಿಯಾಗಿ ನಿಮ್ಮದು ಯಾವ ಕಾಸ್ಟ್ ಬರುತ್ತೆ ಆ ಕಾಸ್ಟ್ ವಜ್ಜು ಇಲ್ಲಿ ಪೋಸ್ಟರ್ ಶೋ ಆಗುತ್ತೆ. ನೋಡ್ಕೊಂಡು ಅರ್ಜಿನ ಸಲ್ಲಿಸಬೇಕು. ಎಲ್ಲವನ್ನು ಫಿಲ್ಅಪ್ ಮಾಡಿದ್ರಲ್ಲಿ SLC ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿಂದ. ಆಮೇಲೆ ವಿದ್ಯಾರ್ಥಿ ಬಂದುಬಿಟ್ಟು ವಿದ್ಯಾರ್ಥಿ SLC ಅಂಕಪಟ್ಟಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಎಲ್ಲವನ್ನು ಕೇಳುತ್ತೆ. ಡೀಟೇಲ್ಸ್ ಅಪ್ಲೋಡ್ ಮಾಡಿ ಇದು ನಿಮ್ಮದು ಯಾವುದೇ ಟಿಕ್ ಮಾಡಿಕೊಂಡು ಎಲ್ಲವನ್ನು ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID ಹಾಕಿ ಇಲ್ಲಿ ಲಾಸ್ಟಿಗೆ ಪ್ರಿವ್ಯೂ ಬರುತ್ತೆ. ಇಲ್ಲಿ ಪ್ರಿವ್ಯೂ ನೋಡ್ಕೊಂಡು ಅರ್ಜಿಯನ್ನು ಸಬ್ಮಿಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.